ಸ್ನೇಹಿತರೆ, ನಿಮ್ಗೆಲ್ಲ ದೈವ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಏಳು ಸುತ್ತಿನ ಕೋಟೆಗೆ ಖ್ಯಾತವಾದ ಚಿತ್ರದುರ್ಗದ ಹೆಸರನ್ನ ಯಾರು ತಾನೇ ಕೇಳಿಲ್ಲ ಹೇಳಿ. ಈ ಊರು ಕೇವಲ ಕೋಟೆಗಷ್ಟೇ ಅಲ್ಲದೆ ಸಾಕಷ್ಟು ಪುರಾತನವಾದ ದೇವಾಲಯಗಳಿಗೂ ಆಶ್ರಯ ತಾಣವಾಗಿದೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಚಿತ್ರದುರ್ಗದ ಅಧಿದೇವತೆಯಾಗಿರೋ ಶ್ರೀ ಏಕನಾಥೇಶ್ವರಿ ದೇವಿಯನ್ನ ನೋಡಿ ಕೃತಾರ್ಥರಾಗೋಣ. ಆದರೆ ಅದಕ್ಕೂ ಮುನ್ನ, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯ ಅಧಿದೇವತೆಯಾಗಿರುವ ಏಕನಾಥೇಶ್ವರಿ ದೇವಿಯು ಪಾರ್ವತಿ ಸ್ವರೂಪವಾಗಿದ್ದು, ಈ ಕ್ಷೇತ್ರದಲ್ಲಿ ಅಮ್ಮನವರು ಸ್ವಯಂಭೂವಾಗಿ ನೆಲೆಸಿ ಬೇಡಿ ಬಂದ ಭಕ್ತರನ್ನ ಹರಸುತ್ತಿದ್ದಾಳೆ. ಅಮ್ಮ ಎಂದು ಭಕ್ತಿಯಿಂದ ಕೂಗಿದವರನ್ನ ಈ ತಾಯಿ ಎಂದಿಗೂ ಕೈಬಿಟ್ಟಿಲ್ಲ. ಅದೆಷ್ಟೋ ಜನರ ಮನೆದೇವಿಯಾಗಿರುವ ಈಕೆಯ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ, ತಾಯಿ, ನಮ್ಮ ಕಷ್ಟಗಳು ಕಳೆದರೆ ನಿನಗೆ ಮಡಿಲು ತುಂಬುತ್ತೇವೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾದರೆ ನಿನಗೆ ಪೂಜೆ ಮಾಡಿಸುತ್ತೀವಿ ಅಂತ ಹರಕೆಯನ್ನು ಹೊತ್ಕೊಂಡ್ರೆ ಸಕಲ ಕಷ್ಟಗಳು ದೂರವಾಗಿ ಮನದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆಂದು ಹೇಳಲಾಗುತ್ತೆ. ಮದಕರಿ ನಾಯಕರ ಆರಾಧ್ಯ ದೇವತೆಯಾದ ಏಕನಾಥೇಶ್ವರಿ ದೇವಿಯ ಈ ದೇವಾಲಯವನ್ನ ಮತ್ತಿ ತಿಮ್ಮಣ್ಣ ನಾಯಕ ಎಂಬುವವರು ಪುನರ್ ನಿರ್ಮಾಣ ಮಾಡಿದ್ದಾರೆಂಬ ಐತಿಹ್ಯವಿದೆ. ಹಿಂದೆ ಈ ಸ್ಥಳದಲ್ಲಿ ಮತ್ತಿ ತಿಮ್ಮಣ್ಣ ನಾಯಕರೆಂಬ ಪಾಳೆಗಾರನಿದ್ದು, ಆತ ಇಲ್ಲಿರುವ ಹಳೆ ಕೋಟೆಯನ್ನ ಕೆಡವಿ ಹೊಸ ಕೋಟೆಯನ್ನ ನಿರ್ಮಿಸಲು ಪ್ರಾರಂಭಿಸುತ್ತಾನೆ. ಆದರೆ ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಕಟ್ಟುತ್ತಿದ್ದ ಹಾಗೆ ಕೋಟೆ ಬಿದ್ದು ಹೋಗುತ್ತೆ. ಇದರಿಂದ ಪಾಳೆಗಾರನು ಚಿಂತಾಕ್ರಾಂತನಾಗಿ ದಿನವನ್ನ ಕಳೆಯುತ್ತಿರುವಾಗ ಒಂದು ದಿನ ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು, ನಾನು ನೀನು ಕಟ್ಟುತ್ತಿರುವ ಕೋಟೆಯಲ್ಲಿ ನೆಲೆಸಿರುವ ದೇವಿ, ನನ್ನ ಅಪ್ಪಣೆಯಿಲ್ಲದೆ ಯಾವ ಕೆಲಸವನ್ನೂ ನೀನು ಪ್ರಾರಂಭಿಸೋ ಹಾಗಿಲ್ಲ, ನನ್ನ ಸೇವೆಯನ್ನು ಮಾಡಿದರೆ ನಿನ್ನ ಕೋರಿಕೆಗಳು ನೆರವೇರುತ್ತವೆ ಎಂದು ಹೇಳಿದಳು. ನಂತರ ಪಾಳೆಗಾರನು ಅಮ್ಮನವರ ವಿಗ್ರಹವಿರುವ ಸ್ಥಳವನ್ನು ಹುಡುಕಿಕೊಂಡು ಬಂದು ಪೂಜೆಯನ್ನು ಮಾಡಿದ. ನಂತರ ಕೋಟೆಯನ್ನು ಮತ್ತೆ ಕಟ್ಟಲು ಪ್ರಾರಂಭಿಸಿದನೆಂದು, ಆಮೇಲೆ ಕೋಟೆಯು ಯಾವುದೇ ಅಡೆತಡೆ ಇಲ್ಲದೆ ನಿರ್ಮಾಣವಾಯಿತೆಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ಇನ್ನು ಇಲ್ಲಿ ನೆಲೆಸಿರುವ ಏಕನಾಥೇಶ್ವರಿ ಅಮ್ಮನವರು ದಕ್ಷಿಣಾಭಿಮುಖವಾಗಿ ನೆಲೆ ನಿಂತಿದ್ದು, ಇಲ್ಲಿರುವ ಪುರಾತನವಾದ ನಗಾರಿಯನ್ನ ಭೀಮನು ಬಾರಿಸಿದನೆಂಬ ಪ್ರತೀತಿ ಕೂಡ ಇದೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಸಿಡಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಆ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನ ಸಿಡಿಗೆ ಮುಟ್ಟಿಸಿದರೆ ಮಕ್ಕಳಿಗೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಎಂಬ ನಂಬಿಕೆಯು ಇಲ್ಲಿನ ಜನರಲ್ಲಿ ಮನೆ ಮಾಡಿದೆ. ಸಿಡಿ ಉತ್ಸವಕ್ಕೆ ಕರ್ನಾಟಕದ ನಾನಾ ಮೂಲೆಗಳಿಂದ ಮಾತ್ರವಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದಲೂ ಭಕ್ತರು ಆಗಮಿಸುತ್ತಾರೆ. ತನ್ನನ್ನ ನಂಬಿ ಬರುವ ಭಕ್ತರಿಗೆ ಧೈರ್ಯವನ್ನ ನೀಡಿ ಅವರನ್ನ ತನ್ನ ಅಭಯ ಹಸ್ತದಿಂದ ಪೊರೆಯುವ ಈ ಏಕನಾಥೇಶ್ವರಿ ದೇವಿಗೆ ಮಂಗಳವಾರ, ಶುಕ್ರವಾರ, ನವರಾತ್ರಿ, ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಏಕನಾಥೇಶ್ವರಿ ಅಮ್ಮನವರು ಪೂಜೆಗೊಳ್ಳುತ್ತಿರುವ ಈ ದೇಗುಲವನ್ನ ನಿತ್ಯ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಭೇಟಿ ನೀಡುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ಪೂಜೆಯನ್ನ ಮಾಡಬಹುದಾಗಿದೆ. ಏಕನಾಥೇಶ್ವರಿ ಅಮ್ಮನವರು ನೆಲೆಸಿರುವ ಈ ಪುಣ್ಯಕ್ಷೇತ್ರವು ಚಿತ್ರದುರ್ಗದ ಕೋಟೆಯ ಮೇಲಿದೆ. ಚಿತ್ರದುರ್ಗವು ಬೆಂಗಳೂರಿನಿಂದ 201 ಕಿಲೋಮೀಟರ್, ದಾವಣಗೆರೆಯಿಂದ 61 ಕಿಲೋಮೀಟರ್,
ಹುಬ್ಬಳ್ಳಿಯಿಂದ 208 ಕಿಲೋಮೀಟರ್ ದೂರದಲ್ಲಿದೆ. ಚಿತ್ರದುರ್ಗವು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನು ಹೊಂದಿದ್ದು ಚಿತ್ರದುರ್ಗ ಪಟ್ಟಣದಿಂದ ಈ ದೇವಾಲಯಕ್ಕೆ ಆಟೋ ಮಾಡಿಕೊಂಡು ಸುಲಭವಾಗಿ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಬನ್ನಿ. ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ವಿಶ್ವಾಸನೀಯ ದೈವತ್ವ ಜ್ಯೋತಿಷ್ಯರು ಆದ ದೈವಜ್ಞ ಶ್ರೀ ಶ್ರೀ ರಾಘವೇಂದ್ರ ಗುರುಜಿಯವರ ಭವಿಷ್ಯ ನುಡಿದಂತೆ ನಡೆಯುವುದು. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ದೈವ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ಆರೂಢ ಪ್ರಶ್ನೆ ಮೂಲಕ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಚಿಂತಿಸಬೇಡಿ. ನಿಮ್ಮೆಲ್ಲ ಸಮಸ್ಯೆಗಳ ಮೂಲವನ್ನು ಪರಿಶೋಧಿಸಿ ಉತ್ತಮವಾದ ಸಲಹೆ, ಶಾಸ್ತ್ರೋಕ್ತವಾದ ಪರಿಹಾರ ಮಾಡಿಕೊಡ್ತಾರೆ. ದಿನನಿತ್ಯ ಇಲ್ಲಿಗೆ ಅನೇಕ ಜನಸಾಮಾನ್ಯರು, ರಾಜಕಾರಣಿಗಳು, ಉದ್ಯಮಿಗಳು, ಅಧಿಕಾರಿಗಳು ಗುರೂಜಿ ಅವರನ್ನು ಭೇಟಿ ಮಾಡಿ ಅವರಿಂದ ಉತ್ತಮ ಸಲಹೆ, ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಿದ್ದಾರೆ. ಇನ್ನೇಕೆ ತಡ, ಇಂದೇ ಗುರೂಜಿಯವರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ಮಾಡಿ ಶಾಶ್ವತವಾದ ಅಂತಿಮ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಗುರೂಜಿ ಅವರು ನುಡಿದಂತೆ ನಡೆಯುವುದು. ನಿಮ್ಮ ಸಮಾಲೋಚನೆಯ ಸಮಯವನ್ನು ಖಚಿತಪಡಿಸಿಕೊಳ್ಳಲು ದೂರವಾಣಿ ಸಂಖ್ಯೆ 9886865558ಕ್ಕೆ ಕರೆ ಮಾಡಿ. ವಿಳಾಸ: ಬ್ರಿಗೇಡ್ ಪ್ಲಾಜಾ, G12, ಆನಂದರಾವ್ ಸರ್ಕಲ್, ಗಣಪತಿ ಟೆಂಪಲ್ ಎದುರುಗಡೆ, ಮೆಜೆಸ್ಟಿಕ್, ಬೆಂಗಳೂರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಶಕ್ತಿಪೀಠದ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ದೈವ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ವಂದನೆಗಳು.